ಎರಡು ಫ್ಲಾಟ್ಗಳಲ್ಲಿ ನಟಿ ರಾಗಿಣಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಏನ್ ಬಿಗ್ ಶಾಕ್ ರಾಗಿಣಿಯ ಮತ್ತೊಂದು ಫ್ಲಾಟ್ ಮೇಲೂ ಕೂಡ ಪೊಲೀಸರು ದಾಳಿ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ ಇಂದಿರಾನಗರದಲ್ಲಿರುವ ಫ್ಲಾಟ್ನಲ್ಲಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ಅಲ್ಲಿಗೆ ಅವ್ರದ್ದು ಇಂದಿರಾನಗರದಲ್ಲಿ ಇನ್ನೊಂದು ಫ್ಲಾಟ್ ಇದೆ ಅಂತ ಆಯಿತು ಏಕಕಾಲಕ್ಕೆ ಪೊಲೀಸರು ಎರಡು ಟೀಮ್ನಿಂದ ದಾಳಿಯನ್ನು ನಡೆಸಿದ್ದಾರೆ ಒಂದು ಯಲಹಂಕ ಮತ್ತೊಂದು ಇಂದಿರಾನಗರ ಇಂದಿರಾ ನಗರದ ಫ್ಲಾಟ್ನಲ್ಲಿ ವಿಐ ಪಿಗಳನ್ನ ಭೇಟಿ ಆಗ್ತಾ ಇದ್ರಂತೆ ರಾಗಿಣಿ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ನಟಿ ರಾಗಿಣಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಏನದು ಬಿಗ್ ಶಾಕ್ ಅಂತಂದ್ರೆ ಅವರ ಇನ್ನೊಂದು ಅಪಾರ್ಟ್ಮೆಂಟ್ ಅಂದ್ರೆ ಇನ್ನೊಂದು ಫ್ಲಾಟ್ ಮೇಲೂ ಕೂಡ ಪೊಲೀಸರು ದಾಳಿ ನಡೆಸಿದ್ದಾರೆ ಅದು ಇರ್ತಕ್ಕಂಥದ್ದು ಇಂದಿರಾನಗರದಲ್ಲಿರೋ ಫ್ಲಾಟ್ ನಲ್ಲಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಈ ಇಂದ್ರಾನಗರದ ಫ್ಲ್ಯಾಟ್ನಲ್ಲಿ ಅವರು ವಿ ವಿ ಐ ಪಿಗಳನ್ನ ಭೇಟಿ ಆಗ್ತಾ ಇದ್ರಂತೆ ಅಂದರೆ ಮನೆಯಲ್ಲಿ ಯಾರೂ ಇರ್ತಿರಲಿಲ್ಲ ವಿ ಐ ಪಿಗಳನ್ನು ಭೇಟಿಯಾಗಬೇಕಾದ್ರೆ ಬರ್ತಿದ್ರಂತೆ ಭೇಟಿಯಾಗಿ ಹೋಗ್ತಾ ಇದ್ರಂತೆ ಈಗ ಪೊಲೀಸರು ಅಲ್ಲೂ ಕೂಡ ರೇಡ್ ಮಾಡಿದ್ದಾರೆ ಏಕಕಾಲಕ್ಕೆ ಪೊಲೀಸರ ಎರಡು ತಂಡ ಒಂದು ಯಲಹಂಕ ಮತ್ತೊಂದು ಇಂದಿರಾನಗರ ಎರಡೂ ಕಡೆ ಈಗ ರೇಡ್ ಮಾಡಿದ್ದಾರೆ ಹಾಗಾದರೆ ನೋಡಬೇಕು ಈಗ ಇಂದಿರಾನಗರ ಫ್ಲ್ಯಾಟ್ನಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂಥದ್ದು ಯಾಕೆ ಅಂತಂದರೆ ಒಂದು ಕಡೆ ಈಗಾಗಲೇ ತಲಾಶ್ ಮಾಡ್ತಾ ಇದ್ದಾರೆ ಯಲಹಂಕದಲ್ಲಿ ಯಲಹಂಕದಲ್ಲೇ ಒಂದೇ ಅಪಾರ್ಟ್ಮೆಂಟ್ನಲ್ಲೇ ಎರಡು ಫ್ಲ್ಯಾಟ್ ಇತ್ತಂತೆ ಅವ್ರದ್ದು ಎರಡು ಫ್ಲಾಟ್ಗಳನ್ನ ಈಗ ಚೆಕ್ ಮಾಡ್ತಾ ಇದ್ದಾರೆ ಎರಡು ಫ್ಲಾಟ್ಗಳನ್ನ ಈಗ ಅವರು ಖರೀದಿ ಮಾಡಿ ಏನು ಒಳಪಡಿಸಿದ್ದಾರೆ ಇದ್ರ ಜೊತೆಗೆ ಇಂದ್ರಾನಗರದಲ್ಲೊಂದು ಒಂದು ಫ್ಲಾಟ್ ಇಂದಿರಾನಗರದಲ್ಲೂ ಕೂಡ ಈಗ ತಪಾಸಣೆ ಮಾಡ್ತಾ ಇದ್ದಾರೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ ಎಸ್ ಉಮೇಶ್ ಇಂದ್ರಾನಗರದಲ್ಲಿ ಇರ್ತಕ್ಕಂಥ ಫ್ಲಾಟ್ ಮೇಲೆ ಕೂಡ ರೇಡ್ ಆಗಿದೆ ಅಂತ ಇಲ್ಲಿ ಎಷ್ಟು ಇಲ್ಲಿ ಯಾವಾಗ ರೇಡ್ ಆಯಿತು ಎಷ್ಟು ಜನ ರೇಡ್ ಮಾಡಿದ್ದಾರೆ ಆ ಮನೆಯಲ್ಲಿ ಯಾರಿದ್ರು ಇದ್ರ ಬಗ್ಗೆ ಎಲ್ಲ ಏನು ಅಪ್ಡೇಟ್ಸ್ ಇದೆ ಅರವಿಂದ್ ಇವತ್ತು ಬೆಳಗಿನ ಜಾವ ಸಿ ಸಿ ಬಿ ದಾಳಿ ಮಾಡಿದ್ರು ಏಕಕಾಲಕ್ಕೆ ಎರಡು ಕಡೆ ದಾಳಿ ಮಾಡಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು ಒಂದು ಯಲಂಕದಲ್ಲಿರುವಂಥ ಅನನ್ಯ ಅಪಾರ್ಟ್ಮೆಂಟಲ್ಲಿ ದಾಳಿ ಮಾಡಿದರೆ ಮತ್ತೊಂದು ಏನು ಇಂದಿರಾನಗರದ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಾಗಿದ್ರು ಅಲ್ಲೂ ಕೂಡ ದಾಳಿ ಮಾಡಿದ್ದಾರೆ ಅನ್ನೋ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು ಒಟ್ನಲ್ಲಿ ಪ್ರಾರಂಭದಲ್ಲಿ ಕೇವಲ ಒಂದೇ ಅಪಾರ್ಟ್ಮೆಂಟ್ ಮನೆ ಇತ್ತು ಅಂತ ಗೊತ್ತಾಗಿತ್ತು ಆದರೆ ಇಲ್ಲಿ ತನಿಖೆ ಆರಂಭವಾದ ನಂತರದಲ್ಲಿ ಏನು ಮತ್ತೊಂದು ಅಪಾರ್ಟ್ಮೆಂಟ್ ಪತ್ತೆಯಾಗಿತ್ತು ಆದರೆ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಇಂದಿರಾನಗರದಲ್ಲಿ ಅಪಾರ್ಟ್ಮೆಂಟಲ್ಲಿ ಮತ್ತೊಂದು ಏನು ಫ್ಲಾಟ್ ಇದೆ ಆ ಫ್ಲ್ಯಾಟಲ್ಲಿ ಅವರು ವಾಸವಾಗಿರೋದಿಲ್ಲ ಆದರೆ ಸಿನಿಮಾ ಸಂಬಂಧಿತ ಚರ್ಚೆಗಳಾಗಿರ್ಬೋದು ಕೆಲವು ವಿ ಐ ಪಿಗಳು ಅಥವಾ ಏನಾದರೂ ಪರ್ಸ್ನಲ್ ವಿಚಾರಗಳಿದ್ರೆ ಅಲ್ಲಿ ಭೇಟಿಯಾಗಿ ಅಲ್ಲಿ ಚರ್ಚೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು ಹಾಗಾಗಿ ಇವತ್ತು ಬೆಳಗಿನ ಜಾವ ಸಿ ಸಿ ಬಿ ಅಧಿಕಾರಿಗಳೇನು ಆರು ಮೂವತ್ತರ ಸುಮಾರಿಗೆ ಇಲ್ಲಿ ದಾಳಿ ಮಾಡಿದರು ಅದೇ ಸಂದರ್ಭದಲ್ಲೂ ಕೂಡ ಮತ್ತೊಂದು ತಂಡ ಇಂದಿರಾನಗರದ ಅಪಾರ್ಟ್ಮೆಂಟ್ನಲ್ಲೂ ಕೂಡ ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ಸ್ಪಷ್ಟಪಡಿಸಿರುವಂಥದ್ದು ಹಾಗಾಗಿ ಎಲ್ಲ ಏನು ಸಿಗುತ್ತೆ ಅನ್ನೋದು ಮತ್ತೆ ಸಿಗ್ ಗೊತ್ತಾಗಬೇಕಾಗಿದೆ ಜೊತೆಗೆ ಏನು ನಟಿ ರಾಗಿಣಿ ಏನಿದ್ರು ಅವರಿಗೆ ಮತ್ತೆ ಬೇರೆ ಎಲ್ಲ ಎಲ್ಲಿ ವಾ ಅಪ ಫ್ಲ್ಯಾಟ್ಗಳಿದಾವೆ ಅಥವಾ ಅಲ್ಲಿ ಬೇರೆಲ್ಲ ಎಲ್ಲೆಲ್ಲಿ ವಾಸವಾಗಿದ್ರು ಅಥವಾ ಎಲ್ಲೆಲ್ಲಿ ಅವ್ರದ್ದು ಆಸ್ತಿ ಇದೆ ಅನ್ನೋದ್ರ ಬಗ್ಗೆ ಒಂದೊಂದೇ ಈಗ ಹೊರಗಡೆ ಬರ್ತಾ ಇರುವಂಥದ್ದು ಒಂದು ಕಡೆ ರೈಡ್ ಮಾಡಿದಂತ ಪೊಲೀಸರಿಗೆ ಶಾಕಿಂಗ್ ಆಗಿರುವಂಥದ್ದು ಯಾಕೆಂದ್ರೆ ರಾಗಿಣಿಗೆ ಒಂದು ಮನೆ ಇದೆ ಅಥವಾ ಒಂದು ಕಾರ್ ಇದೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿ ಇತ್ತು ಆದರೆ ಇಲ್ಲಿ ನೋಡಿದ್ರೆ ಈ ಮೂರು ಫ್ಲಾಟ್ಗಳು ಕ ಸಿಗ್ತಾ ಇರುವಂಥದ್ದು ಬೇರೆ ಬೇರೆ ಕಡೆ ಕೂಡ ಆಸ್ತಿಗಳಿರೋದ್ರ ಬಗ್ಗೆ ಕೂಡ ಈಗ ಪೊಲೀಸರಿಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು ಹಾಗಾಗಿ ಇಂದಿರಾನಗರ ಅಪಾರ್ಟ್ಮೆಂಟ್ ಏನೆಲ್ಲ ಸಿಗ್ತವೆ ಅನ್ನೋದು ಒಂದು ಕಡೆ ಆದರೆ ಈಗ ಯಲಂಕದ ಅನನ್ಯ ಅಪಾರ್ಟ್ಮೆಂಟ್ ಏನಿದೆ ಇಲ್ಲೂ ಕೂಡ ಎರಡು ಫ್ಲಾಟ್ಗಳಲ್ಲೂ ಕೂಡ ದಾಳಿ ಮುಂದುವರಿತಾ ಇರುವಂತದ್ದು ಇಲ್ಲೆಲ್ಲ ಏನು ಸಿಗುತ್ತೆ ಅನ್ನೋದು ಮತ್ತಷ್ಟು ಕುತೂಹಲಕಾರಿಯಾಗಿರುವಂಥದ್ದು ಈಗಾಗಲೇ ಎರಡೂವರೆ ಗಂಟೆಗಳಿಂದ ಕೂಡ ರೈಡ್ ಮಾಡ್ತಾ ಇರುವಂಥದ್ದು ಪೊಲೀಸರು ಸಂಖ್ಯೆ ಕೂಡ ಹಂತ ಹಂತವಾಗಿ ಹೆಚ್ಚಾಗ್ತಾ ಇರುವಂಥದ್ದನ್ನೆಲ್ಲ ನೋಡ್ತಾ ಇದ್ರೆ ಇನ್ನೊಂದು ಗಂಟೆಗಳ ಕೆಲವು ಗಂಟೆಗಳ ಕಾಲ ಈ ದಾಳಿ ಮುಂದುವರಿಯುತ್ತಾ ಸಾಧ್ಯತೆ ಇದೆ ಕನಿಷ್ಠ ನಾಲ್ಕೈದು ಗಂಟೆಗಳ ಹೆಚ್ಚು ಪಟ್ಟಿ ಏನಾದರೂ ದಾಳಿ ಮುಂದುವರೆದಿದೆ ಆದರೆ ನಟಿ ರಾಗಿಣಿನ ಬಹುತೇಕ ವಶಕ್ಕೆ ಪಡೆಯುವ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು ಅರವಿಂದ್ ಓಕೆ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ ಹಾಗೆ ಸಂಪರ್ಕದಲ್ಲಿ ಇರಿ ಉಮೇಶ್ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಅಂತ ನೋಡ್ಬೋಣ ನಟಿ ರಾಗಿಣಿ ಕಾರ್ನಲ್ಲಿ ಮದ್ಯದ ಬಾಟಲ್ಗಳು ವಶವಾಗಿದೆ ಓಕೆ ಬಾಟಲ್ ಅದು ಡ್ರಗ್ಸ್ ಏನಲ್ಲ ಬಟ್ ಆದರೂ ರಾಗಿಣಿ ಕಾರ್ನಲ್ಲಿದ್ದ ಮದ್ಯದ ಬಾಟಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಯಲಹಂಕದಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ ಪೊಲೀಸರು ತಲಾಶ್ ಮಾಡ್ತಾ ಇದ್ರು ನಾನು ಆಗ್ಲೇ ತೋರಿಸಿದ್ದೆ ಆ ವಿಶುಯುವಲ್ಸ್ ತೋರಿಸಿದ್ವಿ ನಾವು ನಿಮಗೆ ರಾಗಿಣಿ ಅವರ ಕಾರನ್ನ ನೋಡಿ ತಲಾಶ್ ಮಾಡ್ತಾ ಇದಾರೆ ತಲಾಶ್ ಮಾಡ್ತಾ ಇದಾರೆ ಅಂತ ಸೊ ಅಲ್ಲಿ ಮದ್ಯದ ಬಾಟಲ್ಗಳು ಸಿಕ್ಕಿದೆಯಂತೆ ಓಕೆ ಮದ್ಯದ ಬಾಟಲ್ಗಳು ಸಿಕ್ಕಿದೆ ಅದು ಯಾಕೆಂದ್ರೆ ಅದು ಹೊರಗಡೆ ನಿಂತಿತ್ತು ಕಾರು ತಲಾಶ್ ಮಾಡಬೇಕಾದ್ರೆ ಹುಡುಕ್ಬೇಕಾದ್ರೆ ಶೋಧ ಕಾರ್ಯ ಮಾಡಬೇಕಾದ್ರೆ ಮದ್ಯದ ಬಾಟಲ್ಗಳು ಸಿಕ್ಕಿದೆ ಅಂತ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನನ್ನ ಕೊಲೆಗೆ ಉಮೇಶ್ ಅವರಿಂದ ಪಡ್ಕೊಳ್ಳೋಣ ಉಮೇಶ್ ರಾಗಿಣಿ ಅವ್ರಿಗೆ ಸಂಬಂಧಪಟ್ಟ ಫ್ಲಾಟ್ಗಳ ಬಗ್ಗೆ ಮಾಹಿತಿ ಕೊಟ್ರಿ ಅವ್ರಿಗೆ ಸೇರಿದಂತಹ ಕಾರ್ಗಳೆಷ್ಟಿದೆ ಯಾವ್ಯಾವ ಎಷ್ಟು ಕಾರ್ಗಳಿಗೆ ತಪಾಸಣೆ ಮಾಡಿದ್ದಾರೆ ಇದರ ಬಗ್ಗೆ ಏನಿದೆ ಅಪ್ಡೇಟ್ಸು ಏನೇನು ಸಿಕ್ಕಿದೆ ಇವಾಗ ಅರವಿಂದ್ ಸದ್ಯಕ್ಕೆ ಈಗ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ನಿಂತಿರುವಂತ ಒಂದು ಕಾರನ್ನ ಪೊಲೀಸರು ಮನೆಯಲ್ಲ ಸರ್ಚ್ ಮಾಡಿ ಹೊರಗಡೆ ಬಂದಂತ ಇಬ್ಬರು ಅಧಿಕಾರಿಗಳು ಅವ್ರ ಮನೆ ಮುಂದೆ ನಿಂತಂತ ಒಂದು ಕಾರನ್ನು ಸರ್ಚ್ ಮಾಡ್ತಾರೆ ಕಾರಲ್ಲಿ ಕೂಡ ಏನು ಸದ್ಯಕ್ಕೆ ಪೊಲೀಸರಿಗೆ ಏನು ಸಿಕ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಅಲ್ಲಿ ಕೆಲವೊಂದು ಮದ್ಯದ ಬಾಟಲುಗಳು ಅದರಲ್ಲಿ ಖಾಲಿ ಮದ್ಯದ ಬಾಟಲ್ ಆಗಿರಬಹುದು ಅಥವಾ ಇನ್ನು ಮದ್ಯ ಉಳಿಸ್ಕೊಂಡಿರುವಂತಹ ಬಾಟಲುಗಳು ಸಿಕ್ಕಿರೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿ ನೀಡಿರುವಂತದ್ದು ಹಾಗಾಗಿ ಕಾರಲ್ಲಿ ಏನೆಲ್ಲ ಬೇರೆ ಡಾಕ್ಯುಮೆಂಟ್ ಸಿಕ್ಕಿದೆ ಡ್ರಗ್ಸ್ ಸಂಬಂಧಪಟ್ಟಾಗಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಮದ್ಯದ ಬಾಟಲ್ ಸಿಕ್ಕಿ ಖಚಿತಪಡಿಸಿದಾರೆ ಹಾಗಾಗಿ ಇವರೆಲ್ಲ ಯಾವೆಲ್ಲ ಪಾರ್ಟಿಗಳಿಗೆ ಹೋಗ್ತಿದ್ರು ಅಲ್ಲಿಂದ ಹೋಗುವಾಗ ಮತ್ತೆ ಕಾರಲ್ಲೇ ಸ್ಟಾಕ್ ಇಟ್ಕೊಂಡು ಹೋಗ್ತಿದ್ರ ಹೋಗ್ತಿದ್ರಲ್ಲಿ ಫುಲ್ ಟೈಮ್ ಯಾವಾಗ ಅನ್ನೋ ಅನುಮಾನಗಳು ಕೂಡ ಈಗ ಹಾಗಾಗಿ ಬೇರೆ ಎಲ್ಲ ನಟಿ ರಾಗಿಣಿ ಅವರ ಒಡೆತನದ ಒಂದು ಕಾರ್ ಇದೆಯಾ ಅಥವಾ ಬೇರೆ ಬೇರೆ ಕಾರ್ಗಳು ಅನ್ನೋದ್ರ ಬಗ್ಗೆ ಕೂಡ ಅಧಿಕೃತವಾಗಿ ಪೊಲೀಸರು ಮಾಹಿತಿ ಶೇರ್ ಮಾಡಬೇಕಾಗಿದೆ ಸದ್ಯಕ್ಕೆ ಒಂದು ಕಾರು ಮಾತ್ರ ಇರೋದ್ರ ಬಗ್ಗೆ ಮಾತ್ರ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಆ ಸರ್ಚ್ ಮಾಡಿ ಈಗ ಖಾಲಿ ಮದ್ಯದ ಬಾಟಲು ಜೊತೆಗೆ ಒಂದಷ್ಟು ಮದ್ಯ ತುಂಬಿದಂತ ಅರ್ಧ ಉಳಿದಂತ ಮದ್ಯರು ಕೂಡ ಈಗ ಪತ್ತೆ ಆಗಿದೆ ಬಗ್ಗೆ ಈಗ ಮಾಹಿತಿ ಸಿಕ್ಕಿರುವಂತದ್ದು ಏನು ದಾಖಲೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಖಚಿತ ಆಗಬೇಕಾಗಿದೆ ಈಗ ಅಪಾರ್ಟ್ಮೆಂಟ್ ಒಳಗಡೆ ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ಡೋರ್ ಓಪನ್ ಮಾಡಿ ಆಗ್ಲೇ ವಿಚಾರಣೆ ಮಾಡ್ತಿದ್ರು ಈಗ ನೋಡೋದಾದ್ರೆ ಎಲ್ಲ ಕಿಟಕಿ ಭಾಗಗಳನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಕೊಂಡು ತಪಾಸಣೆ ನಡೆತ ಇರುವಂತ ಕಾಣ್ತಾ ಇದೆ ಅರವಿಂದ್ ಅಲ್ಲ ಉಮೇಶ್ ಈಗ ಒಂದು ಕಾರ್ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಮನೆಗೆ ರೇಡ್ ಮಾಡಿ ಎರಡೂವರೆ ಗಂಟೆ ಆಗ್ತಾ ಬಂತು ಹತ್ತತ್ರ ಇದ್ರ ಜೊತೆಗೆ ಹೆಚ್ಚುವರಿ ಸಿಬ್ಬಂದಿಯನ್ನು ಕರೆಸ್ಕೊತಾ ಇದ್ದಾರೆ ಹಾಗಾದರೆ ಏನು ಸಿಕ್ಕಿದೆ ಈಗ ರೇಡ್ ಮಾಡಿರೋದು ನನಗೆ ಅನುಮಾನ ಬರೋದು ಹೆಂಗೆ ಅಂತಂದರೆ ಸಿ ಸಿ ಬಿ ಪೊಲೀಸರಿಗೆ ಆಸ್ತಿ ಪಾಸ್ತಿ ದಾಖಲಾತಿಗಳನ್ನ ಅವ್ರು ಚ ಚೆಕ್ ಮಾಡಲ್ಲ ಈಗ ಅವ್ರೇನೇ ಚೆಕ್ ಮಾಡಿದ್ರು ಕೂಡ ಅದು ಏನಿದ್ರು ಈ ಡ್ರಗ್ಸಿಗೆ ಸಂಬಂಧಪಟ್ಟಿದ್ದು ಇಷ್ಟು ಹೆಚ್ಚುವರಿ ಸಿಬ್ಬಂದಿ ಯಾಕೆ ಬೇಕು ಅಂತ ಏನಾದರೂ ಐ ಟಿ ರೇಡ್ ಥರ ಆಗಿದೆಯಾ ಅಂತ ಖಂಡಿತವಾಗೂ ಅವ್ರಿಂದ ಯಾಕೆಂದರೆ ದಾಳಿ ಮಾಡಿದಂಥ ವೇಳೆಯಲ್ಲಿ ಪೊಲೀಸರಿಗೆ ಪ್ರಾಥಮಿಕವಾಗಿ ಒಂದು ಗಂಟೆ ಎರಡು ಗಂಟೆ ಒಳಗಡೆನೆ ಕೆಲವೊಂದು ಮಾಹಿತಿಗಳು ಸಿಕ್ಬಿಡ್ತವೆ ಇದರಲ್ಲಿ ಮನೆಯಲ್ಲಿ ಏನಿದೆ ಅಥವಾ ಏನಿಲ್ಲ ಅನ್ನೋದ್ರ ಬಗ್ಗೆ ಆಗಲೇ ಅವರಿಗೆ ಪ್ರಾಥಮಿಕವಾಗಿ ಮಾಹಿತಿಗಳು ಸಿಗ್ಬಿಡ್ತಾವೆ ಆಗ ಯಾವಾಗ ಅದು ಗಂಟೆ ಅಂದರೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಗಳ ಕಾಲ ಹೆಚ್ಚಾಗುತ್ತೆ ಸಮಯ ಆಗ ಅವರಿಗೆ ಕೆಲವೊಂದು ಮಾಹಿತಿಗಳು ಸಿಕ್ಕಿದಾವೆ ಅಂತಲೇ ನಾವು ಬಳಸ್ಕೋಬೇಕಾಗುತ್ತೆ ಯಾಕೆಂತಂದರೆ ಸಮಯ ಜಾಸ್ತಿ ಎಳ್ದಂತೆಲ್ಲೂ ಅವರಿಗೆ ಕೆಲವೊಂದು ಮಹತ್ವದ ದಾಖಲೆಗಳು ಸಂಬಂಧಪಟ್ಟ ಈ ಮಾಫಿಯಾಗೆ ಸಂಬಂಧಪಟ್ಟಂಥ ದಾಖಲೆಗಳು ಸಿಕ್ಕಿರೋದರಿಂದಲೇ ಅವರು ಗಂಟೆ ಗಂಟೆಗಳ ಕಾಲ ಹೆಚ್ಚಾಗ್ತಾ ಇರುವಂಥದ್ದು ಮತ್ತು ಪೊಲೀಸರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಒಂದು ಏಕಕಾಲಕ್ಕೆ ಎರಡು ಮೂರು ಕಡೆ ದಾಳಿ ಮಾಡ್ತಾರೆ ಕಾರು ಸರ್ಚ್ ಮಾಡ್ತಾರೆ ಈ ರೀತಿಯಲ್ಲಿ ಬೇರೆ ಬೇರೆನೆಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಈ ಡ್ರಗ್ಸ್ ಮಾಫಿಯೆಗೆ ಸಂಬಂಧಪಟ್ಟಾಗೆ ಈಗೇನು ಆಪ್ತ ಏನು ಮೂಲಕ್ಕೆ ಆಪ್ತ ಏನಿದ್ದ ರವಿಶಂಕರ್ ಅವನು ಕೆಲವೊಂದು ಮಾಹಿತಿಗಳು ಶೇರ್ ಮಾಡಿದ್ದ ಅದಕ್ಕೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಅದಕ್ಕೆ ಪೂರಕವಾದಂಥ ದಾಖಲೆಗಳು ಸಿಕ್ಕಿದ್ದಾವೆ ಅನ್ನೋದೊಂದು ಆ ಸಂಶಯ ಇದೆ ಹಾಗಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಎರಡೂವರೆ ಮೂರು ಗಂಟೆ ಆಯಿತು ಈಗಾಗಲೇ ಪ್ರಾರಂಭ ಆಗಿ ಹಾಗಾಗಿ ಮೂರು ಗಂಟೆಗಳಿಂದ ಖಾಲಿ ಮನೆಯಲ್ಲಿ ಯಾವ ಪೊಲೀಸರು ಸರ್ಚ್ ಮಾಡೋದಿಲ್ಲ ಹಾಗಾಗಿ ಕೆಲವೊಂದು ಮಾಹಿತಿಗಳು ಸಿಕ್ಕುತ್ತವೆ ಸಿಕ್ಕಿದ ನಂತರದಲ್ಲಿ ಅದನ್ನು ಬೇರೆ ಬೇರೆ ಅಂಕಿಅಂಶಗಳ ಜೊತೆ ಹೋಲಿಕೆ ಮಾಡಬೇಕಾಗುತ್ತೆ ಅದನ್ನು ಅದರ ಆಳ ಉದ್ದ ಯಾವಾಗ ಸಿಕ್ತು ಇದರ ಎಲ್ಲಿದು ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕಾಗುತ್ತೆ ಅದು ತನಿಖೆ ಮಾಡಿದಂಥ ತಂತ್ರದಲ್ಲಿ ನಟಿ ರಾಗಿಣಿ ಹೇಳಿಕೆಗಳು ಕೂಡ ಅಲ್ಲಿ ಪಡ್ಕೋಬೇಕಾಗುತ್ತೆ ಯಾವಾಗ ದಾಖಲೆ ಸಿಗುತ್ತೋ ದಾಖಲೆಯನ್ನು ಇಟ್ಕೊಂಡು ನಟಿ ರಾಗಿಣಿನ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಪೊಲೀಸರು ವಿತ್ ವಿಡಿಯೋ ರೆಕಾರ್ಡ್ಸಲ್ಲಿ ಅದನ್ನೆಲ್ಲ ಪ್ರೋಸೆಸ್ ಆಗೋ ಕಾರಣಕ್ಕೆ ಈ ಸಮಯ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗಾಗಿ ಏನು ಮೂರು ಗಂಟೆ ಸಮಯ ಹತ್ತಿರ ಬರ್ತಾ ಇದೆ ಇನ್ನೊಂದು ಎರಡು ಗಂಟೆಗಳ ಕಾಲ ಈ ವಿಚಾರಣೆ ಅಥವಾ ಈ ದಾಳಿ ಮುಂದುವರೆದಿದ್ದೇ ಆದ್ರೆ ನಟಿ ರಾಗಿಣಿನ ಬಹುತೇಕ ವಶಕ್ಕೆ ಪಡೆಯುವ ಸಾಧ್ಯತೆ ಇರುತ್ತೆ ಜೊತೆಗೆ ಮಹತ್ವದ ದಾಖಲೆಗಳು ಕೂಡ ಈ ಡ್ರಗ್ಸ್ ಮಾಫಿಯಕ್ಕೆ ಸಂಬಂಧಪಟ್ಟಂಗೆ ಸಿಕ್ಕುವ ಹೆಚ್ಚು ಅವಕಾಶಗಳು ಈಗ ಇಂದ್ರಾನಗರದ ಮನೆ ಮತ್ತೆ ಯಲಂಕಾ ಮನೆಯಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದು ಈಗ ಸದ್ಯದ ಕುತೂಹಲ ಅರವಿಂದ್ ಅಲ್ಲ ಅನುಮಾನ ಮೂಡುತ್ತೆ ಸಹಜವಾಗಿ ಉಮೇಶ್ ಯಾಕೆಂದ್ರೆ ಒಂದು ತ್ರೀ ಬಿ ಹೆಚ್ ಕೆ ಅನ್ಕೊಳ್ಳೋಣ ಒಂದು ಫ್ಲಾಟ್ ಫೋರ್ ಬಿ ಎಚ್ ಕೆ ಮನೆಯನ್ನು ಆರಂಭದಲ್ಲಿ ಆರೇಳು ಜನ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಬೇಕಾಗಿರೋ ವಸ್ತು ಸಿಗುತ್ತೋ ಸಿಗಲ್ವೋ ಎರಡು ಗಂಟೆ ಸಾಕು ತಲಾಶ್ ಮಾಡೋದಕ್ಕೆ ಹಬ್ಬಬ್ಬಾ ಮ್ಯಾಕ್ಸಿಮಮ್ ಅಂತಂದರೆ ಬಟ್ ಇನ್ನೂ ಮುಂದುವರಿತಾ ಇದೆ ಹೆಚ್ಚುವರಿ ಅಧಿಕಾರಿಗಳನ್ನ ಕರೆಸ್ಕೋತಾ ಇದ್ದಾರೆ ಅಂತಂದರೆ ಸಹಜವಾಗಿ ಅನುಮಾನಾಸ್ಪದವಾದಂತಹ ಡೆವಲಪ್ಮೆಂಟ್ಸ್ ಇದು ಅಂದರೆ ಅವ್ರಿಗೇನೋ ಬೇಕಾಗಿರೋದು ಸಿಗ್ತಾ ಇದೆ ಅಂತ ಅನ್ಕೋಬಹುದಾ ಕ ಖಂಡಿತ ಅರವಿಂದ್ ಯಾಕೆಂತಂದರೆ ಈಗ ಇಂದ್ರಾನಗರದ ಮನೆಯಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ಇಲ್ಲಿನ ಅಧಿಕಾರಿಗಳು ಶೇರ್ ಮಾಡ್ಕೋತಾರೆ ಇಲ್ಲಿ ಈ ಅಲಂಕದ ಅಲ್ಲಿ ಏನು ಸಿಕ್ಕಿದೆ ಅನ್ನೋದನ್ನು ಕೂಡ ಆ ಅಧಿಕಾರಿಗಳು ಕೂಡ ಶೇರ್ ಮಾಡ್ಕೋತಾರೆ ಈ ನಿಟ್ಟಿನಲ್ಲಿ ಇಬ್ಬರು ಮಾ ಅಧಿಕಾರಿಗಳು ಮಾಹಿತಿ ಶೇರ್ ಮಾಡ್ಕೊಂಡಿದ್ದ ನಿಟ್ಟಿನಲ್ಲಿ ಇಲ್ಲಿಗೆ ಲಿಂಕ್ ಸಿಗುವಂಥ ಏನಾದರೂ ದಾಖಲೆಗಳು ಸಿಕ್ಕರೆ ಆಗ ಆ ಅಲ್ಲಿ ಹೆಚ್ಚು ಸಮಯ ದಾಳಿ ನಡೆಯುವ ಸಂದ ಸಾಧ್ಯತೆ ಇರುತ್ತೆ ಅಲ್ಲಿ ಹೆಚ್ಚು ಕಾಲ ಆ ನಿಟ್ಟಿನಲ್ಲಿ ತನಿಖೆ ಮುಂದುವರಿಯುವಂಥ ಸಾಧ್ಯ ಇರುತ್ತೆ ಈಗಾಗಲೇ ನಾವೇ ನೋಡಿದಂತೆ ಮನೆಯಲ್ಲಿ ಸರ್ಚ್ ಮಾಡ್ತಾರೆ ಮನೆ ಮುಂದಿರುವಂಥ ಆ ಏನು ಫ್ಲವರ್ ಪಾಟ್ಗಳಲ್ಲಿ ಸರ್ಚ್ ಮಾಡ್ತಾರೆ ಅವ್ರದ್ದು ಕಾರ್ದಲ್ಲಿ ಸರ್ಚ್ ಮಾಡ್ತಾರೆ ಬೇರೆ ಇನ್ನೊಂದು ಆ ಪ್ರತ್ಯೇಕ ಒಂದು ಫ್ಲ್ಯಾಟ್ ಇರುತ್ತೆ ಆ ಫ್ಲ್ಯಾಟಲ್ಲಿ ಸರ್ಚ್ ಮಾಡ್ತಾರೆ ಏನಂದರೆ ಪೊಲೀಸರಿಗೆ ಕೆಲವೊಂದು ಮೂಲಗಳು ಖಚಿತ ಮಾಹಿತಿಗಳು ಸಿಕ್ಕಿದಾವೆ ಅಂತ ಭಾವಿಸಬೇಕಾಗುತ್ತೆ ಹಾಗಾಗಿ ಈಗ ಇಲ್ಲಿನ ತನಿಖೆ ಇಲ್ಲಿನ ವಾಸ್ತವ ನೋಡ್ತಾ ಇದ್ದರೆ ಈ ಡ್ರಗ್ಸ್ ಮಾಫಿಯಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ದಾಖಲೆಗಳು ಸಿಕ್ಕಿರೋದಂತೂ ಪೊಲೀಸರು ಪ್ರಾಥಮಿಕ ಮಾಹಿತಿಯಲ್ಲಿ ಖಚಿತ ಆಗ್ತಾ ಇರುವಂಥದ್ದು ಇನ್ನೇನು ಇನ್ನು ಮುಂದಿನ ತನಿಖೆಯಲ್ಲಿ ಹೆಚ್ಚಿನ ಪೊಲೀಸರ ಸಂಖ್ಯೆ ಕೂಡ ಹೆಚ್ಚಾಗುವ ಸಾಧ್ಯತೆ ಎಂದು ಈಗಾಗಲೇ ಎರಡು ಜಿ ಬಲಿ ಪ್ರಾಥಮಿಕವಾಗಿ ಮೊದಲು ಆರೂವರೆಗೆ ಬರ್ತಾರೆ ಅದಾದ ನಂತರದಲ್ಲಿ ಏಳು ಮೂವತ್ತರ ಸುಮಾರಿಗೆ ಮತ್ತೊಂದು ಪೊಲೀಸ್ ವ್ಯಾನ್ ಕೂಡ ಬಂದಿರುವಂಥದ್ದು ಹಾಗಾಗಿ ದಾಖಲೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಸಿಗ್ಬಹುದಾ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗಿರುವಂಥದ್ದು ಈಗಾಗಲೇ ಸದ್ಯಕ್ಕಿನ ಮಾಹಿತಿ ಪ್ರಕಾರ ಕೆಲವೊಂದು ಪೆನ್ ಡ್ರೈವ್ ಮತ್ತು ಎರಡು ಲ್ಯಾಪ್ಟಾಪ್ಗಳು ಕೂಡ ಈಗ ವಶಕ್ಕೆ ಪಡೆದು ಅದರಲ್ಲಿ ಏನಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅನುಮಾನ ಹೆಚ್ಚಾಗ್ತಾ ಇದೆ ಬಲವಾಗ್ತಾ ಇದೆ ಹಾಗಾದ್ರೆ ರಾಗಿಣಿ ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಪೊಲೀಸರಿಗೇನಾದರೂ ಇದಕ್ಕೆ ಬೇಕಾದಂತಹ ವಸ್ತುಗಳು ಸಿಕ್ಕಿದ್ರೆ ಮನೆಯಲ್ಲಿ ಖಂಡಿತ ಅರೆಸ್ಟ್ ಮಾಡಬೇಕಾಗುತ್ತೆ ಇವತ್ತು ಹತ್ತು ಗಂಟೆಗೆ ನೋಡಿ ಇವತ್ತೇನಾದರೂ ಒಂದು ವೇಳೆ ಇವತ್ತು ರೇಡ್ ಆಗಿರಲಿಲ್ಲ ಅಂದಿದ್ರೆ ಹತ್ತು ಗಂಟೆಗೆ ಸಿ ಸಿ ಬಿ ಮುಂದೆ ಹಾಜರಾಗಬೇಕಿತ್ತು ರಾಗಿಣಿ ಅಂದರೆ ಇಷ್ಟೊತ್ತಿಗೆ ಅವರು ಫ್ಲ್ಯಾಟನ್ನು ಬಿಟ್ಟಿರಬೇಕಾಗಿರ್ತಿತ್ತು ಒಂಬತ್ತು ಗಂಟೆ ಹತ್ತು ನಿಮಿಷ ಇವಾಗ ಟೈಮ್ ಆದರೆ ಇನ್ನೂ ಕೂಡ ತಲಾಶ್ ನಡೀತಾ ಇದೆ ಅಂತಂದರೆ ಅಲ್ಲಿಗೆ ರಾಗಿಣಿ ಅವರು ಸಿ ಸಿ ಬಿ ಕಚೇರಿಗೆ ಬರಲ್ಲ ಅಲ್ಲೇ ವಿಚಾರಣೆ ಮಾಡ್ತಾರೆ ಅಂತ ಅನಿಸುತ್ತೆ ಅಥವಾ ಅಲ್ಲೇ ವಿಚಾರಣೆಯನ್ನು ಮುಗಿಸ್ಬೋದು ಅಥವಾ ವಶಕ್ಕೆ ಪಡಿಬಹುದು ಗೊತ್ತಿಲ್ಲ ಸೊ ಹಾಗಾಗಿ ಇವಾಗ ನೋಡಬೇಕು ಯಾಕೆಂದರೆ ತಲಾಶ್ ಇನ್ನೂ ಮುಂದುವರಿತಾ ಇದೆ ಹುಡುಕಾಟ ಮನೆಯಲ್ಲಿ ಸರ್ಚಿಂಗ್ ಇನ್ನೂ ಮುಂದುವರಿತಾ ಇದೆ ಒಂದು ಫ್ಲ್ಯಾಟ್ ಅಂದ್ಕೊಂಡು ಬಂದರೂ ಒಂದೇ ಅಪಾರ್ಟ್ಮೆಂಟಲ್ಲಿ ಎರಡು ಫ್ಲ್ಯಾಟ್ ಇರೋದು ಗೊತ್ತಾಯಿತು ಇಂದ್ರಾನಗರದಲ್ಲಿ ಇನ್ನೊಂದು ಫ್ಲ್ಯಾಟ್ ಇದೆ ಅಂತ ಗೊತ್ತಾಯಿತು ಆಮೇಲೆ ಇವರೆಲ್ಲ ಫ್ಲ್ಯಾಟ್ಗಳನ್ನು ಯಾರಿಗೂ ಕೊಡೋಲ್ಲ ಸಾಮಾನ್ಯ ಈಗ ಮೂರು ನಾಲ್ಕು ಫ್ಲ್ಯಾಟ್ಗಳಿದ್ದಾಗ ಏನು ಮಾಡ್ತಾರೆ ಓಕೆ ಸರ್ಚ್ ಮಾಡ್ತಾ ಇರೋ ವಿಷುವಲ್ಸ್ಗಳು ಕೂಡ ತಾವಿಗೆ ಕಾಣ್ತಾ ಇದ್ದಾರೆ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಬೆಳಗ್ಗೆ ನಾವು ನೋಡಿದ್ವಲ್ಲ ಅದೇ ರೀತಿ ಮನೆ ಸರ್ಚ್ ಮಾಡ್ಕೊಳ್ ಮನೆ ಸರ್ಚ್ ಮಾಡ್ತಾ ಇರೋದು ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡಿ ಕಬೋರ್ಡ್ ಕಯಾಸ್ ನೋಡಿ ಅಲ್ಲಿ ಅವರು ವಾರ್ಡ್ ರೋಬೆಲ್ಲ ಓಪನ್ ಮಾಡ್ತಾ ಇದ್ದಾರೆ ವಾರ್ಡ್ ರೋಬ್ ಓಪನ್ ಮಾಡಿ ಏನಿದೆ ಎತ್ತ ಅಂತ ಪೋಲೀ ಆಮೇಲೆ ನೋಡಿ ಅಲ್ಲಿ ಪೊಲೀಸರು ಲೇಡಿ ಆಫೀಸರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಶೇರ್ ಮಾಡ್ಕೋತಾ ಇದ್ದಾರೆ ಒಂದಕ್ಕೊಂದು ಒಂದಕ್ಕೊಂದು ಶೇರ್ ಮಾಡ್ತಾ ಇದ್ದಾರೆ ಇಂದಿರಾನಗರದಲ್ಲೂ ರೇಡ್ ಆಗಿದೆಯಲ್ಲ ಓಕೆ ರಾಗಿಣಿ ನೋಡಿ ರಾಗಿಣಿ ಅವ್ರು ಹೊರಗೆ ಬಂದರು ತೋರಿಸ್ತಾ ಇದ್ದಾರೆ ಅವರೇನೆ ಎಲ್ಲವನ್ನು ಔಟ್ ಹತ್ತಿರ ಬಂದು ಸಿಟೌಟಲ್ಲಿ ಏನಾದರೂ ಇದೆಯಾ ಏನು ಎತ್ತ ಅಂತ ನೋಡ್ತಾ ಇದ್ದಾರೆ ರಾಗಿಣಿನೇ ಬಂದು ಎಲ್ಲವನ್ನು ತೋರಿಸ್ತಾ ಇದ್ದಾರೆ ನೋಡಿ ಅದು ವಾರ್ಡ್ರೋಬ್ ಥರ ಏನೋ ಇದೆ ಅಲ್ಲಿ ಬಟ್ಟೆ ಇದೆ ಅಂತಂದ್ಬಿಟ್ಟು ಅಲ್ಲಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ತಲಾಶ್ ನಡೀತಾ ಇದೆ ಭಾರೀ ಇಂಚಿಂಚನ್ನು ಹುಡುಕ್ತಾ ಇದ್ದಾರೆ ಬಿಡದೇನೆ ಫೋನಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಅಂದರೆ ಅವರು ಹೈಯರ್ ಅಪ್ಸ್ ಜೊತೆ ಅಲ್ಲಿರ್ಬೋದು ಅಥವಾ ಇಂದಿರಾನಗರದಲ್ಲಿ ರೇಡ್ ಆಗಿದೆಯಾ ಅಲ್ಲಿರ್ಬೋದು ನಟಿ ರಾಗಿಣಿ ಕಾರ್ನಲ್ಲಿ ಮದ್ಯದ ಬಾಟಲ್ಗಳು ವಶ ವಶಕ್ಕೆ ತೊಗೊಂಡಿದ್ದಾರೆ ಫೈನ್ ಅವೆಲ್ಲ ಏನು ಅಫೆನ್ಸ್ ಅಲ್ಲ ಆದರೆ ನೋಡಿ ಎಲ್ಲ ಬಂದು ಈ ಥರ ಸರ್ಚ್ ಮಾಡ್ತಾ ಇದ್ದಾರೆ ಹುಡುಕಾಟ ನಡೆಸ್ತಾ ಇದ್ದಾರೆ ಇದು ಸದ್ಯಕ್ಕೆ ಮುಗಿಯೋ ರೀತಿ ಕಾಣ್ತಾ ಇಲ್ಲ ಸಿಬ್ಬಂದಿಯನ್ನು ಹೆಚ್ಚುವರಿಯಾಗಿ ಕರೆಸ್ಕೊತಾ ಇದ್ದಾರೆ ಅಂತಂದರೆ ಅಲ್ಲಿಗೆ ಏನೋ ಬಲವಾದದ್ದು ಏನಾದರೂ ಸಿಗ್ತಾ ಇದೆಯಾ ಇವರಿಗೆ ಅಂತ ಖುದ್ದು ರಾಗಿಣಿನೇ ಹೊರಬರ್ತಾರೆ ನೋಡಿ ಈಗ ರಾಗಿಣಿನೇ ಹೊರಬಂದು ಅಲ್ಲಿ ಅವರು ಆರಾಮ್ ಇದೆಯಲ್ಲ ಕೂತ್ಕೊಳ್ಳೋದು ಅದು ದಿಂಬೆಲ್ಲ ಎತ್ತು ತೋರಿಸ್ತಾ ಇದ್ದಾರೆ ನೋಡಿ ಎಲ್ಲವನ್ನು ಅವರೇ ಅವರೇ ತೋರಿಸ್ತಾ ಇದ್ದಾರೆ ಅದು ಇದು ಏನೇನು ಏನಿದೆ ಏನಿಲ್ಲ ಏನು ಎತ್ತ ಅಂತಂದ್ಬಿಟ್ಟು ಅಂತೂ ಭಾರಿ ಸಿಕ್ಕಾಪಟ್ಟೆ ಶೋಧ ಕಾರ್ಯ ನಡೀತಾ ಇದೆ ಹುಡುಕಾಟ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದಾರೆ ನಾನು ಹೇಳ್ದಲ್ಲ ಇಂಚಿಂಚು ಬಿಡದೆ ಹುಡುಕ್ತಾ ಇದ್ದಾರೆ ಯಾವ ವಿಚಾರವನ್ನೂ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ನನ್ನ ಪಾಟನ್ನು ಕೂಡ ಅವ್ರು ಜರುಗಿಸಿ ನೋಡ್ತಾರೆ ಅಂದರೆ ಅಲ್ಲಿಗೆ ಅವರು ಏನೋ ಮಾಹಿತಿ ಸಿಕ್ಕಿದೆ ಸುಮ್ಮ ಸುಮ್ಮನೆ ಮಾಡ್ತಾ ಇರೋದಲ್ಲ ಇದು ಏನೋ ಬಲವಾದ ಮಾಹಿತಿ ಮೇಲೇ ಅವರು ರೇಡ್ ಮಾಡಿರತಕ್ಕಂಥದ್ದು ಇವತ್ತು ರಾಗಿಣಿ ಅವರ ಮನೆಗೆ ಇಲ್ಲ ಅಂತಂದರೆ ಬರೀ ಅವರು ನಿನ್ನೆ ನೋಟಿಸ್ಗೆ ಆಗಿಲ್ಲ ಅನ್ನೋ ಕಾರಣಕ್ಕೆ ರೇಡೆಲ್ಲ ಮಾಡಲ್ಲ ರೇಡ್ ಮಾಡಿದ್ದಾರೆ ಅಂತಂದರೆ ಸರ್ಚ್ ವಾರೆಂಟ್ ತಂದಿದ್ದಾರೆ ಕೋರ್ಟಿಂದ ಅಂತಂದರೆ ಬಲವಾದ ಸಾಕ್ಷಿಗಳೇನೋ ಸಿಕ್ಕಿರಬೇಕು ಅವರಿಗೆ ಅದಕ್ಕೋಸ್ಕರನೇ ಅವ್ರು ಸರ್ಚ್ ಮಾಡ್ತಾ ಇದ್ದಾರೆ ಆಮೇಲೆ ನಾನು ಆಗಲೇ ಹೇಳಿದಂತೆ ಅದೊಂದು ತ್ರೀ ಬಿ ಎಚ್ ಕೆ ಅಥವಾ ಫೋರ್ ಬಿ ಎಚ್ ಕೆ ಫ್ಲಾಟ್ ಅಂದರೂ ಕೂಡ ಎರಡು ಅವರ್ ಸಾಕು ಏಳು ಜನ ಎಂಟು ಜನ ಸೇರಿಕೊಂಡು ಎರಡು ಅವರ್ನಲ್ಲಿ ಹುಡುಕಾಡ್ಬೋದು ಬಟ್ ಅದು ಮುಗಿದಿಲ್ಲ ಇನ್ನೂ ನಡೀತಾ ಇದೆ ಇನ್ನೂ ಮುಂದುವರಿತಾ ಇದೆ ಎಕ್ಸ್ಟ್ರಾ ಸಿಬ್ಬಂದಿಯನ್ನು ಕರೆಸ್ಕೋತಾ ಇದ್ದಾರೆ ಅಂತಂದರೆ ಅಲ್ಲಿಗೆ ಏನೋ ನಡೀತಾ ಇದೆ ಸಮ್ಥಿಂಗ್ ಏನೋ ಹುಡುಕಾಟದ ನಡೀತಾ ಇದೆ ಅಂತನ್ಬಿಟ್ಟು ನೋಡಬೇಕು ಇವಾಗ ರವಿಶಂಕರ್ ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೋ ರವಿಶಂಕರೇ ಹೇಳಿರ್ಬೋದು ಇವರಿಗೆ ಒಂದೇ ಅಪಾರ್ಟ್ಮೆಂಟಲ್ಲಿ ಎರಡು ಫ್ಲ್ಯಾಟ್ ಇದೆ ಮೇಲ್ಗಡೆ ಹೋಗಿ ಹುಡುಕಿ ಅಂತನ್ಬಿಟ್ಟು ಗೊತ್ತಿಲ್ಲ ಏನೇನು ಆಗುತ್ತೆ ಅಂತಂದ್ಬಿಟ್ಟು ಪೊಲೀಸರ ಎದುರು ಆಟ ಶುರು ಮಾಡಿದ್ದಾರೆ ನಟಿ ರಾಗಿಣಿ ಅನ್ನೋ ಮಾಹಿತಿ ನಮಗೆ ಬರ್ತಾ ಇದೆ ಈಗ ಪೊಲೀಸರ ಎದುರು ಆಟ ಶುರು ಮಾಡಿದಾರಂತೆ ನನ್ನ ಫ್ರೆಂಡ್ ಅರೆಸ್ಟ್ ಆದರೆ ನಾನೇನು ಮಾಡಲಿ ಅದಕ್ಕೆ ನನಗೂ ಅದಕ್ಕೂ ಏನು ಸಂಬಂಧ ನನ್ನ ಫ್ರೆಂಡ್ ಅರೆಸ್ಟ್ ಆದರೆ ನಾನೂ ಆರೋಪಿನ ನನ್ನ ಫ್ರೆಂಡ್ ಅರೆಸ್ಟ್ ಆದರೆ ನನ್ನ ತಪ್ಪೇನು ನನ್ನನ್ನು ಯಾಕೆ ಗುಮಾನಿಯಿಂದ ನೋಡ್ತೀರಿ ಅಂತ ರಾಗಿಣಿ ಅವರು ಆಟ ಶುರು ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇರೋದು ಪೊಲೀಸರ ಎದುರು ಆಟವನ್ನು ಶುರು ಮಾಡಿದ್ದಾರೆ ರಾಗಿಣಿ ನೆನ್ನೆನೇ ಶುರು ಮಾಡಿದ್ರು ಇನ್ಫ್ಯಾಕ್ಟ್ ಹಂಗೆ ನೋಡೋಕೋದ್ರೆ ಮೊದಲ ನೋಟಿಸ್ಗೆ ಅವ್ರು ಅಪಿಯರ್ ಆಗಿಲ್ಲ ಹೆಲ್ತ್ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಏನೇನೋ ಹೇಳ್ಕೊತಾ ಇದ್ರು ಅಂತ ಈಗ ನೋಡಿದ್ರೆ ನನ್ನ ಫ್ರೆಂಡ್ ಅರೆಸ್ಟ್ ಆದರೆ ನಾನೇನು ಮಾಡಲಿ ನನ್ನ ಫ್ರೆಂಡ್ ಅರೆಸ್ಟ್ ಆದರೆ ನನ್ನನ್ನು ಅನುಮಾನದಿಂದ ಯಾಕೆ ನೋಡ್ತಾ ಇದ್ದೀರಾ ಅಂತ ಸುಮ್ ಸುಮ್ಮನೆ ಸುಖ ಸುಮ್ಮನೆ ಹಾಗೆಲ್ಲ ಬರಲ್ಲ ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದರು ಗೃಹ ಸಚಿವರು ಎವಿಡೆನ್ಸ್ ಇಲ್ಲದೆ ಏನೂ ಮಾಡಲ್ಲ ರೀ ಏನೇನು ಮಾಡ್ತಾ ಇದ್ದಾರೆ ಸಿ ಸಿ ಬಿ ಅವರು ಎಲ್ಲದಕ್ಕೂ ಅವರಿಗೆ ಸೂಕ್ತ ಸಾಕ್ಷ್ಯಾಧಾರಗಳು ಸಿಗ್ತಾ ಇರೋದ್ರಿಂದ ಮಾಡ್ತಿರೋದು ಅಂತ ಹೇಳಿದರು ಇಲ್ಲೂ ಅಷ್ಟೇ ಸುಮ್ಮನೆ ಯಾರ್ದೋ ಮನೆಗೆ ಹೋಗ್ಬಿಟ್ಟು ಪೊಲೀಸರು ಅರೆ ಸರ್ಚ್ ವಾರೆಂಟ್ ತರಲ್ಲ ಕೋರ್ಟ್ ಸರ್ಚ್ ವಾರೆಂಟ್ ಇಶ್ಯೂ ಮಾಡಲ್ಲ ಹಾಗೆಲ್ಲ ಕೋರ್ಟ್ಗೆ ಮನವರಿಕೆ ಆಗಬೇಕು ಹೌದು ಈ ಮನೆಯನ್ನು ಹುಡು ಹುಡುಕಾಟ ನಡೆಸುವ ಈ ಮನೆಯಲ್ಲಿ ಶೋಧ ಕಾರ್ಯ ನಡೆಸುವ ಅಗತ್ಯ ಇದೆ ಅಂತ ಕೋರ್ಟ್ಗೆ ಅನ್ನಿಸ್ಬೇಕು ಜಡ್ಜ್ಗಳು ಗಮನಿಸಬೇಕು ಆಗ ಜಡ್ಜ್ ಸರ್ಚ್ ವಾರೆಂಟನ್ನು ಇಶ್ಯೂ ಮಾಡ್ತಾರೆ ಸೊ ಇವೆಲ್ಲ ಇದೆ ಕಥೆಗಳೆಲ್ಲ ಇದೆ ಹಾಗಾಗಿನೇ ಅವರಿಗೆ ಬಲವಾದ ಸಾಕ್ಷ್ಯಾಧಾರಗಳು ಸಿಕ್ಕಿರೋದ್ರಿಂದನೇ ಇವತ್ತು ರೇಡ್ ನಡೀತಾ ಇದೆ ಅವರ ಆಪ್ತ ರಾಗಿಣಿ ಅವರ ಆಪ್ತ ರವಿಶಂಕರ್ ನೀಡಿದ ಮಾಹಿತಿಯ ಮೇರೆಗೆ ಇವತ್ತು ದಾಳಿ ಆರು ಮೂವತ್ತೈದಕ್ಕೆ ದಾಳಿ ಶುರುವಾಗಿದ್ದು ಈಗ ಒಂಬತ್ತು ಕಾಲು ಇನ್ನೂ ಕೂಡ ಮುಂದುವರಿತಾ ಇದೆ ಎಸ್ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಟ್ಟಾರೆ ಮಾಹಿತಿಯನ್ನು ಪಡೆಯೋಣ ನನ್ನ ಮುರುಳಿ ಅವರಿಂದ ಮುರಳಿ ಆರು ಮೂವತ್ತೈದಕ್ಕೆ ಶುರುವಾದಂತಹ ರೇಡ್ ಇನ್ನೂ ಮುಂದುವರಿತಾ ಇದೆ ಹೆಚ್ಚುವರಿ ಸಿಬ್ಬಂದಿಯನ್ನು ಕರೆಸ್ಕೊತಾ ಇದ್ದಾರೆ ಇಂದಿರಾನಗರದ ಫ್ಲ್ಯಾಟ್ ಮೇಲೆ ರೇಡ್ ಮಾಡಿದ್ದಾರೆ ಒಂದೇ ಅಪಾರ್ಟ್ಮೆಂಟಲ್ಲಿ ಎರಡು ಫ್ಲ್ಯಾಟ್ ಇದೆ ಯಲಹಂಕದಲ್ಲಿ ಅಲ್ಲಿ ರೇಡ್ ಮಾಡಿದ್ದಾರೆ ಇನ್ನೂ ಮುಕ್ತಾಯ ಆಗಿಲ್ಲ ಏನು ಅನ್ಕೋಬೇಕು ಹಾಗಾದ್ರೆ ಎಂತ ಹ ಖಂಡಿತವಾಗಿ ಅರವಿಂದ್ ಏನಂದ್ರೆ ಈಗಾಗಲೇ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು ಅಂದ್ರೆ ಸರ್ಚು ಏನಿತ್ತು ಸರ್ಚ್ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದಿರುವಂತದ್ದು ಯಾಕಂದ್ರೆ ಮನೆ ಇರ್ಬೋದು ಜೊತೆಗೆ ಆಕೆಯ ಮೊಬೈಲ್ಗಳೇನಿತ್ತು ಮೊಬೈಲ್ಗಳನ್ನೆಲ್ಲ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಜೊತೆಗೆ ಲ್ಯಾಪ್ ಟಾಪ್ಗಳೇನಿತ್ತು ಲ್ಯಾಪ್ಟಾಪ್ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂತದ್ದು ಸಿ ಸಿ ಬಿ ಅಧಿಕಾರಿಗಳು ಪ್ರಮುಖವಾಗಿ ಆ ಮೊಬೈಲ್ ನಲ್ಲಿದ್ದಂತ ದತ್ತಾಂಶಗಳೇನಿತ್ತು ಡಾಟಾ ಏನಿತ್ತು ಅದನ್ನೆಲ್ಲ ಕೂಡ ಅವ್ರ ಈಗಾಗಲೇ ಸಿ ಸಿ ಬಿ ಪೊಲೀಸರು ತಮ್ಮ ಲ್ಯಾಪ್ಟಾಪ್ಗೆ ಗೆ ಕಾಪಿಯನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ಕೆಲವೊಂದು ಡಿಲೀಟ್ ಆಗಿರುವಂತಹ ಮಾಹಿತಿಗಳೇನಿತ್ತು ಅದನ್ನ ರಿಟ್ರೀವ್ ಮಾಡ್ಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ತಾ ಇರುವಂಥದ್ದು ಇದು ಒಂದು ಟೆಕ್ನಿಕಲ್ ವಿಂಗ್ ಕೆಲಸವನ್ನು ಮಾಡ್ತಾ ಜೊತೆಗೆ ಏನು ಇನ್ಸ್ಪೆಕ್ಟರ್ ಆಗಿರುವಂತಹ ಅಂಜುಮಾಲಾ ನಾಯ್ಕ ಅವರು ಕೂಡ ರಾಗಿಣಿ ಅವರ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ರವಿಶಂಕರ್ಗೂ ಮತ್ತು ರಾಗಿಣಿಗೂ ಇರೋ ಸಂಬಂಧದ ಬಗ್ಗೆ ಮತ್ತು ಸ್ನೇಹ ಏನಿತ್ತು ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತಾ ಇರೋದು ಯಾಕಂದ್ರೆ ರಾಗಿಣಿಗೆ ಆಪತ್ತ ಈ ರವಿಶಂಕರ್ ರವಿಶಂಕರ್ ಬಂಧನ ಆದ ಬಳಿಕ ಆತ ಕೆಲವೊಂದಷ್ಟು ಮಾಹಿತಿಗಳನ್ನ ಬಿಟ್ಟ ಜೊತೆಗೆ ಆತನ ಮೊಬೈಲ್ ನಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಯಿತು ಬಹಿರಂಗ ಆದ ಬಳಿಕ ರಾಗಿಣಿಯನ್ನ ಸಿಸಿ ಪೊಲೀಸರು ಸಮನ್ಸ್ ಅನ್ನು ಮತ್ತು ಟಾರ್ಗೆಟ್ ಅನ್ನು ಮಾಡಿದಂತದ್ದು ಅಂದ್ರೆ ಈಗ ಆ ಬಗ್ಗೆ ಅಂದ್ರೆ ರವಿಶಂಕರ್ ಹೇಳಿದ ಮಾಹಿತಿಗಳನ್ನ ಮರು ಪ್ರಶ್ನೆಯಾಗಿ ಈಗ ರಾಗಿಣಿ ಬಳಿಯಲ್ಲಿ ಪ್ರಶ್ನೋತ್ತರಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ರಾಗಿಣಿ ಯಾವುದಕ್ಕೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ ಯಾಕಂದ್ರೆ ರವಿಶಂಕರ್ ನನ್ನ ಸ್ನೇಹಿತ ಆದ್ರೆ ಆತ ಬೇರೊಂದು ಪ್ರಕರಣದಲ್ಲಿ ಬಂಧನ ಆದ್ರೆ ನನ್ನನ್ನು ಯಾಕೆ ಆರೋಪಿ ಸ್ಥಾನದಲ್ಲಿ ನೋಡ್ತಾ ಇದ್ರೆ ಅಂತೇಳಿ ಪೊಲೀಸರ ಮುಂದೆ ರಾಗಿಣಿ ಕೂಡ ಹೇಳಿಕೆಯನ್ನ ಕೊಡ್ತಾ ಇರುವಂತ ಭವಿಷ್ಯ ಇನ್ನೊಂದು ಎರಡು ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆಗಳು ನಡೆಯುವಂಥದ್ದು ಜೊತೆಗೆ ಇಂದ್ರನಗರದ ಫ್ಲಾಟ್ ಏನಿತ್ತು ಫ್ಲಾಟ್ ನಲ್ಲೂ ಕೂಡ ದಾಳಿಯನ್ನು ನಡೆಸಿದ್ರೆ ಅಲ್ಲೂ ಕೆಲವು ಕೆಲವೊಂದು ದತ್ತಾಂಶಗಳನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಇಲ್ಲಿ ಏನು ಫ್ಲಾಟ್ ಏನಿದೆ ಫ್ಲಾಟ್ ನಲ್ಲಿ ಎರಡು ಫ್ಲಾಟ್ ಇಲ್ಲಿ ಅಪಾರ್ಟ್ಮೆಂಟ್ ಏನಿದೆ ಅಪಾರ್ಟ್ಮೆಂಟ್ ನಲ್ಲಿ ಎರಡು ಫ್ಲಾಟ್ ಗಳಿವೆ ಎರಡು ಫ್ಲಾಟ್ ಗಳು ಕೂಡ ನಿರಂತರವಾಗಿ ಸರ್ಚೆನ ಮಾಡ್ತಾ ಇದ್ದಾರೆ ಸರ್ಚೆನ ಮಾಡಿ ಕೆಲವೊಂದು ಕಾರ ಇತ್ತು ರಾಗಿಣಿಗೆ ಸಂಬಂಧಪಟ್ಟಂತ ಕಾರು ಏನಿತ್ತು ಕಾರನ್ನು ಕೂಡ ಸರ್ಚೆನ ಮಾಡಿದ್ದಾರೆ ಇಲ್ಲಿ ವಶಪಡಿಸಿಕೊಂಡಂತ ದಾಖಲಾತಿಗಳು ಜೊತೆಗೆ ಮೊಬೈಲ್ ನಂತಹ ಡಾಟಾ ಏನಿತ್ತು ಆ ಡಾಟಾಕ್ಕೆ ಸಂಬಂಧಪಟ್ಟಂತೆ ರಾಗಿಣಿಯನ್ನ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಅರವಿಂದ್ ಓಕೆ ಮುರಳಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ